ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಜೋಳದ ಪಡ್ಡು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ. ಇದು ಎರಡು ಬಟ್ಲ ಆಲ್ರೆಡಿ ನಾನು 2 ಗಂಟೆ ಮುಂಚೆ ನೆನೆ ಹಾಕಿಟ್ಟಿದ್ದೀನಿ ನೀರಲ್ಲಿ. ಆಮೇಲೆ ಇದಕ್ಕೆ 1 ಬಟ್ಲ ಅಕ್ಕಿ ಹಾಕಬೇಕು. ಈಗ 2 ಬಟ್ಲ ಜೋಳ ಹಾಕಿದ್ದೀವಲ್ಲ, 1 ಬಟ್ಲ ಅಕ್ಕಿ ಹಾಕಿ ಒಂದು ಸ್ಪೂನು ಕಡಿಮೆ ಒಂಚೂರು ಮೆಂತೆ ಹಾಕಬೇಕು. ಉದ್ದಿನ ಬೇಳೆ 1 ಬಟ್ಲ, ಇದನ್ನು 6 to 5 hours ನೆನೆಸ್ಬೇಕು ನೀರಲ್ಲಿ. ಆಮೇಲೆ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದನ್ನು 1-2 ಸಲ ನೀರು ತೊಳೆದು ಕ್ಲೀನಾಗಿ ನೀರು ಹಾಕಿಡಬೇಕು. ಒಂದು ಗ್ಲಾಸ್ ಸಣ್ಣ ಚಿಕ್ಕ ಗ್ಲಾಸಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ, ಇದನ್ನು ನೆನೆಸಿಡ್ಬೇಕು ಇದ್ರ ಜೊತೆ. ಇದನ್ನು ಸಪ್ರೇಟಾಗಿ ನೆನೆಸಿಡಿ, ಇದು ಟೇಸ್ಟ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ ಪಡ್ಡು. ನೋಡಿ, ಇದನ್ನು ಈ ಥರ ನೆನೆಸಿ ಬಾಯ್ ಕ್ಲೋಸ್ ಮಾಡಿ ಇಟ್ಬಿಡಿ. ರುಬ್ಬುವಾಗ ಎಲ್ಲ ಸೇರಿಸಿ ರುಬ್ಕೋಬೇಕು, ಸಾಕು. 5-6 ತಾಸು ಅಕ್ಕಿ ಉದ್ದಿನ ಬೇಳೆ ನೆನೆಸಿದ್ದು, ಜೊತೆಗೆ ಮೆಂತ್ಯನೂ ಹಾಕಿದ್ದೀನಿ. ಇದನ್ನು ಜೋಳ ಅದಕ್ಕಿಂತ ಮುಂಚೆ 2 ತಾಸು ನೆನೆಸಿದ್ದು. ಇದನ್ನೀಗ ರುಬ್ಕೊಳ್ಳೋಣ, ಹಾಕ್ಬಿಟ್ಟು ಅದ್ರ ಜೊತೆ ಸಾಬೂದಾನಿ ಅಕ್ಕಿ ಹಾಕ್ಬಿಡೋಣ. ಅಷ್ಟು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಅದು ಅದ ನೀರು ಹಾಕಿ ಸ್ಮೆಲ್ ಬರುತ್ತೆ, ಹಾಕ್ಬೇಡಿ. ನೋಡಿ, ಈ ಥರ ಇದಿರಬೇಕು ಹಿಟ್ಟಿಂದು ಅದ, ಈ ಥರ ಸಣ್ಣಗಾಗಬೇಕು. ತುಂಬ ರಫ್ ಆಗ್ತಾರೆ, ರಫ್ ಆದರೆ ಒಂಥರ ಬಿರುಸಾಗ್ತಾವೆ ಪಡ್ಡು, ಸ್ಮೂತಾಗಿ ಬರೋಲ್ಲ, ಟೇಸ್ಟ್ ಬರುತ್ತೆ. ಇದನ್ನ ಏನು ಮಾಡ್ಬೇಕಂದ್ರೆ ಓವರ್ ನೈಟ್ ಇಟ್ಬಿಡಿ, ತಾನ ಅದು ಉಪ್ಪತ್ತೆ ಬೆಳಗ್ಗೆ ಅನ್ನೋ ತಕ್ಕ ಚಲೋ ಹುಳಿ ಬರುತ್ತೆ. ಇದೆ ನೋಡೋಣ ಬನ್ನಿ. ನೋಡಿ, ಈ ಥರ ಹಿಟ್ಟು ಇದೆ. ಇದಕ್ಕೆ ಉಪ್ಪು ಆ್ಯಡ್ ಮಾಡೋಣ. ಆಮೇಲೆ ಒಲೆ ಮೇಲೆ ಹಂಚಿಕಾಯಲಿ ಇಟ್ಟಿದ್ದೀನಿ ಫಸ್ಟ್. ಉಪ್ಪು ಇಷ್ಟು ಸಾಕು ಅನ್ಸುತ್ತೆ ನಾನು. ಬೆಟರ್ ಹೆಂಗೆ ಎಲ್ಲ ಮಿಕ್ಸ್ ಆಗೋ ಥರ ಮಾಡಿ, ಹಿಟ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡಿ. ಅಲ್ಲಿ ಕಾವಲಿ ಕಾಯಿಲೆ ಕಿಟ್ಟಿನಿ ಎಣ್ಣೆ ಹಾಕೋಣ, ಯಾವುದೇ ರಿಫೈಂಡ್ ಆಯಿಲ್ ಆಗಲಿ, ಯಾವುದೇ ಹಾಕೊಂಡು ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಆ ಕಡೆ ರುಚಿಯಾದ ಟೇಸ್ಟಿಯಾದ. ಇದು ಶುಗರ್ ಇದ್ದಂತೆ ತುಂಬಾ ಒಳ್ಳೆಯದು. ಕಾಲಿದೆ
ಇಟ್ಕೊಂಡು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಾ ಮುಚ್ಚಿ 5 ನಿಮಿಷ ಆಯಿತು, ನೋಡೋಣ ಬನ್ನಿ. ಇದು ಶುಗರ್ಗೆ ಇರೋರಿಗೆ ಅಂತೀನಿ, ಡಯಾಬಿಟಿಸ್ ಇರೋರಿಗಂತೂ ತುಂಬ ಒಳ್ಳೇದಿದು, ಯಾಕಂದರೆ ಇದರೊಳಗಡೆ ಜೋಳ ಇದೆ, ಅಕ್ಕಿ ಸ್ವಲ್ಪನೇ ಇದೆ, ಹೆಲ್ತಿಯಾದ ಟೇಸ್ಟಿಯಾದ ಪಡ್ಡು. ಇದ್ರ ಜೊತೆ ಕೊಬ್ಬರಿ ಚಟ್ನಿನೂ ಮಾಡ್ಬೋದು, ಅದನ್ನು ಆಮೇಲೆ ಮಾಡಿ ತೋರಿಸ್ತೀನಿ. ಮಾಡೋದಂತ ಇನ್ನೊಂದ್ಸಲ ನಾನು ಅಪ್ಲೋಡ್ ಮಾಡ್ತೀನಿ ಚಟ್ನಿ, ಕೊಬ್ಬರಿ ಚಟ್ನಿ ಇದ್ರ ಜೊತೆ ರುಚಿಯಾದ ಟೇಸ್ಟಿಯಾದ ಮತ್ತು ಸ್ಮೂತಾದ ಪಡ್ಡು ರೆಡಿಯಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ವಿಡಿಯೋವನ್ನು ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.